ಈ ಪಾದಯಾತ್ರೆ ಮಾನ್ಯ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸುವ ಪಾದಯಾತ್ರೆ ಇದು. ಸಿದ್ದರಾಮಯ್ಯನವರು ಏನು ಸಮಾಜವಾದಿಗಳು ಅಂತ ಹೇಳಿ ಹೇಳ್ಕೊತಾರೆ, ಹೆಸರಿಗೆ ದಲಿತರ ಜಮೀನವನ್ನ ತಮ್ಮ ಮನೆಗೆ ತೆಗೆದುಕೊಂಡಿರ್ತಕ್ಕಂಥವ್ರು, ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿರ್ತಕ್ಕಂಥವ್ರು ಹೇಗೆ ಸಮಾಜವಾದಿ ಆಗ್ತಾರೆ? ಅವ್ರು ಯಾವ ಸಮಾಜವಾದಿ ಇಲ್ಲ, ಸಮಾಜವಾದಿಗಳ ಪಾದದ ಧೂಳಿಗೆ ಸಮಾನ ಅವರು. ಇವತ್ತು ಹಗರಣ ಮಾಡಿ ಯಾವ ನೈತಿಕತೆ ಆಧಾರದ ಮೇಲೆ ನೀವು ಕುರ್ಚಿ ಕುಂತ್ಕೊಂಡು ಆಡಳಿತ ಮಾಡ್ತೀರಿ? ನೀವು ಬಿಜೆಪಿಯ ಯುವಕ ರಾಜ್ಯ ಕಾರ್ಯದರ್ಶಿ ಅವರು ಏನಿದ್ದಾರೆ ನಮ್ಮ ಜೊತೆ, ಈಗಾಗಲೇ ಅವರು ಈ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇರುವಂಥದ್ದು. ಸರ್, ಏನು ಈಗಾಗಲೇ ಪಾದಯಾತ್ರೆ ಏನು ಹುರುಪಿನಿಂದ ಹುಮ್ಮಸ್ಸಿಂದ ಸಾಗಿ ಬರ್ತಾ ಇದೆ, ಈ ಪಾದಯಾತ್ರೆ ಬಗ್ಗೆ ಏನು ಹೇಳಕ್ ಬಯಸ್ತೀರಾ ಮೊದಲದಾಗಿ? ಸರ್, ಇದು ಈ ಪಾದಯಾತ್ರೆ ಮಾನ್ಯ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕುರ್ಚಿಯಿಂದ ಕೆಳಗಿಳಿಸುವ ಪಾದಯಾತ್ರೆ ಇದು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನು ವಿರೋಧಿಸಿ ಮಾಡ್ತಾ ಇರತಕ್ಕಂಥ ಪಾದಯಾತ್ರೆ ಇದು. ಏನು ಬೆಂಗಳೂರಿನ ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದಿಂದ ಏನು ಚಾಲನೆಗೊಂಡಿದೆ ಪಾದಯಾತ್ರೆ, ಮೈಸೂರಿನವರಿಗೆ ಒಟ್ಟು 128 ಕಿಲೋಮೀಟರ್ಗಳ ಪಾದಯಾತ್ರೆ ಇದು. ಇಡೀ ರಾಜ್ಯ, ಇಡೀ ದೇಶನೇ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತಿರುಗಿ ನೋಡ್ತಕ್ಕಂಥ ಪಾದಯಾತ್ರೆ ಈ ಒಂದು ಐತಿಹಾಸಿಕ ಪಾದಯಾತ್ರೆ ಇದು. ಸಿದ್ದರಾಮಯ್ಯನವರು ಏನು ಸಮಾಜವಾದಿಗಳು ಅಂತೇಳಿ ಹೇಳ್ಕೊತಾರೆ, ಹೆಸರಿಗೆ ಮಜಾವಾದಿಯವರು ಸಹ ತೆಗೆದ್ಬಿಡ್ಬೇಕು ಅವರಿಗೆ, ಮಜಾವಾದಿಯವರು. ಇವತ್ತು ಈ ದೇಶದಲ್ಲಿ ಅನೇಕ ಸಮಾಜವಾದಿಗಳು ತಮ್ಮ ಸರಳ ಜೀವನತೆಯಿಂದ ಇವತ್ತು ಅನೇಕರು ಮಾದರಿ ಆಗಿರ್ತಕ್ಕಂಥವ್ರು ಇದ್ದರು, ಅವರೆಲ್ಲರ ಹೆಸರಿಗೆ ಭಂಗ ತರ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವ್ರು ಯಾವ ಸಮಾಜವಾದಿ ಇಲ್ಲ, ಸಮಾಜವಾದಿಗಳ ಪಾದದ ಧೂಳಿಗೆ ಸಮಾನ ಅವರು. ಅವತ್ತು ದಲಿತರ ಒಂದು ದಲಿತರ ಜಮೀನವನ್ನು ತಮ್ಮ ಮನೆಗೆ ತೆಗೆದುಕೊಂಡಿರ್ತಕ್ಕಂಥವ್ರು, ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿರ್ತಕ್ಕಂಥವ್ರು ಹೇಗೆ ಸಮಾಜವಾದಿ ಆಗ್ತಾರೆ ಅವರು? ಸಮಾಜವಾದ ಅಂತ ಮಾತೆತ್ತಿದ ದೊಡ್ಡ ಭಾಷಣ ಬಿಗಿದ್ದಾರೆ ಅವರು. ಸಿದ್ದರಾಮಯ್ಯನವರು ಎಲ್ಲಿದೆ ನಮ್ಮ ಸಮಾಜವಾದ? ಇವತ್ತು ಮೈಸೂರಿನಲ್ಲಿ ದಲಿತರಿಗೆ ಸೇರಬೇಕಾಗಿದ್ದ ಜಮೀನನ್ನು ಇವರು ತಾವು ಗುಳುಮ್ ಮಾಡ್ಕೊಂಡಿದ್ದಾರೆ, ತಮ್ಮ ಮನೆಗೆ ಬಳಸ್ಕೊಂಡಿದ್ದಾರೆ. ಇಂಥ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಪಾದಯಾತ್ರೆಯನ್ನು ಮಾಡಿ ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ ಅವರ ನಿಜವಾದ ಬಣ್ಣವನ್ನು ಬಯಲು ಮಾಡ್ತಕ್ಕಂಥ ಪಾದಯಾತ್ರೆ ಇದಾಗಿದೆ ಸ್ನೇಹಿತರೆ. ಓಕೆ, ಸರಿ. ಏನು 14 ವರ್ಷದ ಹಿಂದೆ ಏನು ಬಳ್ಳಾರಿ ಪಾದಯಾತ್ರೆಯನ್ನು ಕೈಗೊಂಡಿದ್ದರು ಸಿದ್ದರಾಮಯ್ಯನವರು. ಸೊ ಅವತ್ತು ಏನು ಗಣಿಗಾರಿಕೆ ವಿರುದ್ಧವಾದಂತಹ ಏನು ಒಂದು ಪಾದಯಾತ್ರೆ ಕೈಗೊಂಡಿದ್ರು, ಇವತ್ತು ಅವ್ರದ್ದೇ ವಿರುದ್ಧ ಈ ಒಂದು ಪಾದಯಾತ್ರೆ ನಡೀತಾ ಇರುವಂಥದ್ದು ಸರಿಸುಮಾರು ಕರೆಕ್ಟ್ 14 ವರ್ಷಗಳ ಬಳಿಕ. ಏನು ಹೇಳ್ತೀರಾ ಈ ಬಗ್ಗೆ? ಸಿದ್ದರಾಮಯ್ಯನವರು ಈ ಒಂದು ಏನು ಏನು ಹಗರಣಗಳ ವಿರುದ್ಧ ಇರ್ಬೋದು, ಏನೋ ಒಂದಷ್ಟು ಏನು ಯಾವುದೇ ವಿಚಾರ ಆಗಿರ್ಬೋದು, ಅದ್ರ ವಿರುದ್ಧವಾಗಿ ಹೋರಾಡುವಂಥ ವ್ಯಕ್ತಿ, ಅವರ ವಿರುದ್ಧವಾಗಿ ಬಂದಿರುವುದು ಕಳಂಕ. ಸರಿ, ಸಿದ್ದರಾಮಯ್ಯನವರು 14 ವರ್ಷಗಳಿಂದ ಏನು ಪಾದಯಾತ್ರೆ ಮಾಡಿದ್ರಲ್ಲ ಅದೆಲ್ಲ ಸುಳ್ಳು. ಸುಳ್ಳುಗಳನ್ನ ಇಟ್ಕೊಂಡು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಗೆ. ಅವರು ಬಳ್ಳಾರಿ ತಾವೊಬ್ಬರು ಜನನಾಯಕರಾಗಬೇಕು, ಕಾಂಗ್ರೆಸ್ನಲ್ಲಿ ತಾವು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಬಿಂಬಿಸ್ಕೊಳ್ಬೇಕನ್ನೋ ದೃಷ್ಟಿಯಿಂದ ಸುಳ್ಳುಗಳನ್ನೇ ಹೇಳಿ ಸದನದಲ್ಲಿ ಗಲಾಟೆ ಮಾಡಿದ್ದವರು, ಆದರೆ BJP ಅವರ ಮೇಲೆ ಹಾಕಿ ಗಲಾಟೆ ಮಾಡಿದ್ದೀನಿ, ಪಾದಯಾತ್ರೆ ಬರ್ತೀವಿ ಅಂತೇಳಿ ಒಂದು ಸುಳ್ಳು ಕಾರಣ, ಒಂದು ನೆಪವನ್ನು ಇಟ್ಕೊಂಡು ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು ಬಂದರವರು. ಆದರೆ ಇವತ್ತು ನಿಜವಾದ ಇವತ್ತು ಹಗರಣ ಬಯಲಾಗಿದೆ. ಇವತ್ತು ನಾವು ಸುಮ್ಮನೆ ಪಾದಯಾತ್ರೆ ಮಾಡ್ತಿಲ್ಲ, ಇವತ್ತು ಚುನಾವಣೆ ಏನಿಲ್ಲ ಇವಾಗ ಪಾದಯಾತ್ರೆ ಮಾಡೋಕ್ಕೆ. ನಾವು ಚುನಾವಣೆ ನಾಳೆ ಚುನಾವಣೆ ಇದೆ, 6 ಚುನಾವಣೆ ಇದೆ ಅಂದರೆ ಅದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಿದ್ದೀವಿ, ನಮಗೇನೋ ಸ್ವಾರ್ಥ ಇದೆ ಅಂತ ಹೇಳ್ಬೋದು. ಚುನಾವಣೆ ಏನು 3 ವರ್ಷ ಮುಂದೆ ಇದೆ, ಈಗ ಯಾಕೆ ಪಾದಯಾತ್ರೆ ಮಾಡ್ತಿದ್ದೀವಿ ನಾವು? ಹಗರಣ ಬಯಲಾಗಿದೆ, ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ, ಸರ್ಕಾರವನ್ನು ಅಸ್ಥಿರಗೊಳಿಸೋಕ್ಕಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ ನಾಯಕರು. ಸರ್ಕಾರ ಅಸ್ಥಿರ ಆಗಲೇಬೇಕು, ಸರ್ಕಾರ ಬೀಳಬೇಕಂತ ಮಾಡ್ತಿರೋದು. ಇವತ್ತು ಹಗರಣ ಮಾಡಿ ಯಾವ ನೈತಿಕತೆ ಆಧಾರದ ಮೇಲೆ ನೀವು ಕುರ್ಚಿ ಕುಂತ್ಕೊಂಡು ಆಡಳಿತ ಮಾಡ್ತೀರಿ ನೀವು? ನಿಮ್ಗೆ ಏನು ಐದಿಕ್ಕೆ ಇದೆ ಹೇಳ್ರಿ? ನಾವು ಪಾದಯಾತ್ರೆ ಮಾಡ್ತಿರೋದೇ ನೀವು ಕುರ್ಚಿಯಿಂದ ಕೆಳಗಿಳಿಬೇಕು. BJP ಅವರು ಮನುವಾದಿಗಳು, ದಲಿತ CM ಅನ್ನು ಒಪ್ಕೊಳ್ತಾ ಇಲ್ಲ ಅನ್ನುವಂತ ಮಾತು ಬರ್ತಾ ಇದೆ. ನೀವೇ ದಲಿತ CM ಮಾಡ್ತಾ ಇಲ್ಲಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ CM ಮಾಡಿದ್ರಾ? ಕುಮಾರಸ್ವಾಮಿ ಅವ್ರು ಹೇಳ್ತಿದಾರಲ್ಲ, ನೀವು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ CM ಮಾಡ್ರಂತ ಹೋದಾಗಿಲ್ಲ, ನೀವೇ CM ಆಗ್ರಿ, ನಮಗೊಬ್ಬರು ನಮ್ಗೆ ಹೇಳ್ದಂಗೆ ಕೇಳೋ ಮುಖ್ಯಮಂತ್ರಿ ಬೇಕು, ನೀವೇ CM ಆಗ್ರಿ ಅಂತ ಹೇಳಿದ್ರು. ಖರ್ಗೆ ಅವ್ರನ್ನ CM ಮಾಡಲಿಲ್ಲ ಇವ್ರು, ದೇವೇಗೌಡರು ಹೇಳಿದ್ರಲ್ಲ ಖರ್ಗೆ ಅವ್ರನ್ನ CM ಮಾಡ್ರಿ ಅಂತೇಳಿ, ಇವ್ರು CM ಮಾಡಿದ್ರೆ ಅವಾಗ ಅವಕಾಶ ಇದ್ದಾಗ CM ಮಾಡಲಿಲ್ಲ ಇವರು. ಇನ್ನು ಈಗೇನು ಮಾಡ್ತಾರೆ ದಲಿತ ಮುಖ್ಯಮಂತ್ರಿನ? ದಲಿತ ಅಂತ ಬಂದಾಗೆಲ್ಲ ಇವ್ರು ಏನು ಮಾಡೋದಿಲ್ಲ, ಸುಮ್ಮನೆ ಹೇಳೋಕ್ಕೆ ಮಾತ್ರ ಸಂವಿಧಾನ ಇಟ್ಕೊತಾರೆ, ನಾವು BJP ಅವ್ರ ಮನುವಾದಿಗಳಂತ ಹೇಳ್ತಾರೆ. ಆದರೆ ದಲಿತರ ವಿಷಯ ಏನೇನು ಮಾಡಿಲ್ಲ ಇವರು. ಇವತ್ತು ದಲಿತರ ಒಂದು ಹಣವನ್ನೇ ನುಂಗಿದ್ದಾರೆ. ಇವತ್ತು SC ST ಹಣವನ್ನು 10,000 ಕೋಟಿಗಳ ಹಣನ ನುಂಗಿದ್ದಾರೆ ಇವತ್ತು. ಏನು ವಾಲ್ಮೀಕಿ ಹಗರಣದ ವಿಚಾರವಾಗಿ ಏನು ಹೇಳಕ್ ಬಯಸ್ತೀರಾ? ಯಾಕೆಂದರೆ ಈಗಾಗಲೇ ಏನು ಆರೋಪಿಗಳು ಜೈಲು ಸೇರಿದ್ದಾರೆ, ಆ ವಿಚಾರವಾಗಿ ತಕ್ಕ ಮಟ್ಟಿಗಿನ ಒಂದು ನ್ಯಾಯ ದೊರಕಿದೆ ಅಂತ ತಮ್ಗೆ ಅನಿಸುತ್ತಾ? ನ್ಯಾಯ ದೊರಕೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಇದ್ರ ಹಿಂದೆ ಇರ್ತಕ್ಕಂಥವ್ರು ಈಗ ಜೈಲಿಗೆ ಹೋಗಿರ್ತಕ್ಕಂಥವ್ರು ಮಾತ್ರ ಅಲ್ಲ, ಇದು 187 ಕೋಟಿ ಹಗರಣ. ಇದು 1 ಕೋಟಿ 2 ಕೋಟಿ 3 ಕೋಟಿ 4 ಕೋಟಿ ಹಗರಣ ಅಲ್ಲ, 187 ಕೋಟಿ ಹಗರಣ ಅಂತಂದರೆ ಇಡೀ ಸಚಿವ ಸಂಪುಟ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲರೂ ಪಾಲ್ದಾರಿದ್ರಲ್ಲಿ, ಕಾಂಗ್ರೆಸ್ಸಿನ ಹೈಕಮಾಂಡ್ ಕೂಡ ಪಾಲ್ದಾರಾಗಿದ್ದರಲ್ಲಿ. ಇವತ್ತು ಮೇಲ್ನೋಟಕ್ಕೆ ಹಾಕಿ ಇವತ್ತು ತನಿಖೆ ಆಗ್ತಿದೆ, ತನಿಖೆಯಲ್ಲೇ ಪ್ರೂವ್ ಆಗಿದೆ, ಇದರಲ್ಲಿ ಒಬ್ಬರೇ ವ್ಯಕ್ತಿ ಕೈವಾಡ ಎಲ್ಲಿ 187 ಕೋಟಿ ಹಗರಣದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಹಣ ಎಲ್ಲೆಲ್ಲಿ ಹೋಗಿದೆ ಎಂಬುದು ಅಷ್ಟು ಈಸಿ ಸುಲಭವಾಗಿ ಬೇರೆ ಬೇರೆ ಅಕೌಂಟ್ ಹೆಂಗೆ ಹೋಗುತ್ತೆ? ಇದ್ರಲ್ಲಿ ಹೈಕಮಾಂಡ್ನ ಸಪೋರ್ಟ್ ಇರೋದಕ್ಕೋಸ್ಕರನೇ ಈ ರೀತಿ ಮಾಡಿದ್ದಾರೆ ಅವರು. ಕೇವಲ ಒಬ್ಬ ಸಚಿವರು, ಶಾಸಕರು ಈ ರೀತಿ ದೊಡ್ಡ ಹಗರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೈಕಮಾಂಡ್ನ ಸಪೋರ್ಟ್ ಇರೋದಕ್ಕೋಸ್ಕರ ದೊಡ್ಡ ಹಗರಣ ಮಾಡಿದ್ದಾರೆ.
ಈ ಹಣವನ್ನು ಹೈಕಮಾಂಡ್ ಹೋಗಿದೆ, ಸುಟ್ ಕೇಸ್ಗಟ್ಟಲೆ ಹೋಗಿದೆ ಹಣ. ಆ ಚುನಾವಣೆಯಿಂದಲೇ ಅವರು 3-4 ಸೀಟ್ ಗೆದ್ದಿರೋದು ಅಲ್ಲಲ್ಲಿ. ಕಲ್ಯಾಣ ಕರ್ನಾಟಕದ ಎಲ್ಲ ಸೀಟುಗಳು ವಾಲ್ಮೀಕಿ ಅಭಿವೃದ್ಧಿ ಅಗಣದಿಂದಲೇ ಬಂದಿರ್ತಕ್ಕಂಥ ಸೀಟುಗಳು ಅವು. ಓಕೆ, ಇನ್ನು CPI ಏನು CPI ಅವರ ಏನು ಒಂದು ಅನುಮಾನಾಸ್ಪದ ಸಾವಿನ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಯಾದಗಿರಿ ಜಿಲ್ಲೆ ಒಂದು ಪ್ರಾಮಾಣಿಕ CPI ಅವರು, ಪರಶುರಾಮ್ ಅವರು, ಪ್ರಾಮಾಣಿಕ ವ್ಯಕ್ತಿ CPI ಪರಶುರಾಮ್ ಅವರ ಒಂದು ಸಾವಿಗೆ ನೇರ ಕಾರಣ ಗೃಹ ಸಚಿವ ಪರಮೇಶ್ವರ್ ಅವರು. ಇವತ್ತು ಗೃಹ ಸಚಿವರು ಮಾತಾಡಿದರೆ ಬೇರೆ ಬೇರೆ ವಿಷಯಕ್ಕೆ ಪ್ರಸ್ಮಿಟ್ ಮಾಡಿ ಹೇಳ್ತಾರೆ. ಈ ಪರಶುರಾಮ್ ಬಗ್ಗೆ ಹೇಳಲೇ ಅವರು ಯಾಕೆ ಅವ್ರು ಸಾವಾಯಿತು? ಇವತ್ತು ಗರ್ಭಿಣಿ ಅವರ ಪತ್ನಿ ಗರ್ಭಿಣಿ ಆಗಿರ್ತಕ್ಕಂಥ ಅವ್ರ ಪತ್ನಿ ಇವತ್ತು ಕಿರುಕುಳ ಆಗಿದೆ. ಇವತ್ತು ಅವ್ರ ಸಾವಿನಿಂದ ಅವ್ರಿಗೆ ಅನ್ಯಾಯ ಆಗಿದೆ. ಅವ್ರ ಸಾವಿನಿಂದ ಅವರು ಕೂಡ ಮಾನಸಿಕವಾಗಿ ನೊಂದಿದ್ದಾರೆ. ಇದಕ್ಕೆ ಕಾರಣ ಏನು? ನೀವು ಏನು ಮಾಡಿದ್ರು? ಅಲ್ಲಿನ ಗೃಹ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಕಿರುಕುಳ ಕೊಟ್ಟರೆ ಪರಶುರಾಮ್ ಅವರಿಗೆ? ತನಿಖೆ ಮಾಡಿರಿ, ಬೇಗ ತನಿಖೆ ಮಾಡಿರಿ, ಅವ್ರ ಸಾವಿಗೆ ನ್ಯಾಯ ಕೊಡ್ರಿ. ನೀವು ಏನು ಮಾಡಿದಿರ? ಮನೆಗೆ ಭೇಟಿ ಕೊಟ್ಟಿದ್ದೀರ ಪರಮೇಶ್ವರ್ ಅವರು? ನೀವು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೀರ ಪರಶುರಾಮ್ ಅವ್ರ ಮನೆಗೆ? ಅವ್ರಿಗೆ ಧೈರ್ಯ ಹೇಳಿದ್ದೀರಾ? ಎಸ್, ಫೈನಲಿ ತಾವಿಷ್ಟು ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಆದರೆ ಏನು ಕಾಂಗ್ರೆಸ್ ನಾಯಕರು ನಿನ್ನೆ ಕೂಡ ಏನು ಜನಾಂದೋಲನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಿಮಗಿಂತ ಒಂದಿನ ಮುಂಚೆ ಅವರು ನೀವು ಇರುವಂಥ ಪ್ರದೇಶವನ್ನು ತಲುಪ್ತಾ ಇದ್ದಾರೆ, ಎಲ್ಲಿ ರೀಚ್ ಆಗಬೇಕು ಅಲ್ಲಿ. ಆದರೆ ಈಗ ಅವ್ರು ಹೇಳುವಂಥದ್ದು ಕಾಂಗ್ರೆಸ್ ಸರ್ಕಾರವನ್ನು ಈ ಒಂದು ಏನು ಪಾದಯಾತ್ರೆಯಿಂದ ಅಲ್ಲಾಡ್ಸೋಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು. ಅದೇ ಅವ್ರೇನಂದರೆ ಜಾಣರು, ತುಂಬ ಜಾಣರು ಇದ್ದಾರೆ. ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ತಾವೇ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ಎಲ್ಲೆಲ್ಲಿ ಹೋಗ್ತೀವಿ ಮುಂಚೆನೆ ನಾವೆಲ್ಲ ಒಂದು ಜನಾಂದೋಲನ ಮಾಡಿ ಈ ಪಾದಯಾತ್ರೆಯನ್ನು ಹೆಂಗಾದರೂ ಮಾಡಿ ಮೊಟಕುಗೊಳಿಸ್ಬೇಕು. ಈ ಪಾದಯಾತ್ರೆ ಜನರಿಗೆ ಕಾಣಬಾರ್ದು. ಈ ಪಾದಯಾತ್ರೆಯಿಂದ ನಮ್ಮ ಹಗರಣಗಳು ಹೊರ ಬರಬಾರ್ದು ಅನ್ನೋಕ್ಕೋಸ್ಕರ ಜಾಣತನದಿಂದ ನಮಗಿನ ಮುಂಚೆನೇ ಹೋಗಿ ಜನಾಂದೋಲನ ಸಮಾವೇಶಗಳು ಮಾಡ್ತಾ ಇದ್ದಾರೆ. ನೋಡ್ರಿ ಅಲ್ಲಿ ಜನ, ಅಲ್ಲಿ ಸೇರಿರತಕ್ಕಂಥ ಜನರದ ಒಂದು ನೋಡ್ರಿ, ಅಲ್ಲಿ ಜನರ ಪ್ರತಿಕ್ರಿಯೆ ನೋಡ್ರಿ, ಈ ಪಾದಯಾತ್ರೆಗೆ ಪ್ರತಿಕ್ರಿಯೆ ನೋಡ್ರಿ. ಇದನ್ನ ನೋಡ್ರಿ ಗೊತ್ತಾಗುತ್ತೆ ಯಾರ ಹಿಂದಿನ ಬಾರಿ BJP ನಡೆಸಿದಂಥ ಭ್ರಷ್ಟಾಚಾರಕ್ಕೆ ಈಗಾಗಲೇ ಏನು ಪಾಪವನ್ನು ಪ್ರಾಯಶ್ಚಿತ ಮಾಡ್ಕೊಳ್ಳೋಕೆ ಪಾಪದ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು. ಅದೇ ನೀವು ಹೇಳಿದ್ರಿ ಕಾವೇರಿ ನದಿಯಲ್ಲಿ ಪಾಪ ತುಳ್ಕೊಳಕ್ಕೆ ಪಾದಯಾತ್ರೆ ಮಾಡ್ತಿದಾರಂತ. ಕಾವೇರಿ ತಾಯಿ ಗೊತ್ತಿದೆ, ಆ ತಾಯಿ ಕಾವೇರಿಗೆ ಗೊತ್ತಿದೆ ಯಾರ ಪಾಪವನ್ನು ನಾವು ತೊಳಿಬೇಕು, ಯಾರ ಪುಣ್ಯದ ಜೊತೆಗೆ ನಾವು ಹೋಗ್ಬೇಕು ಅನ್ನೋದು ಕಾವೇರಿ ತಾಯಿ ಗೊತ್ತಿದೆ. ಅವರು ಪಾಪವನ್ನು ಈಗಾಗಲೇ ಕಾವೇರಿ ನದಿ ಹೋಗೋಕ್ಕೆ ಅವರಿಗೆ ನೈತಿಕವಾದ ಹಕ್ಕಿಲ್ಲ. ಹಂಗಾಗಿ ಪಾಪ ತೊಳ್ಕೊಂಡು ಹೋಗಬೇಕಾಗಿದ್ರು ಅವರು, ನಾವಲ್ಲ. ಪಾಪ ಮಾಡಿದಾರೆ ಅವರಲ್ವಾ, ಆ ದೇವರು ಗೊತ್ತಿದೆ ಯಾರು ಪಾಪ ಮಾಡಿದ್ದಾರೆ ಯಾರು ಪಾಪ ಮಾಡಿಲ್ಲ ಅಂತ. ಹಾಗಾಗಿ ಪಾಪವನ್ನು ತೊಳ್ಕೋಬೇಕಾಗಿದ್ರೆ ಅವರು. ಓಕೆ ಸರ್, ಫೈನ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಪಾದಯಾತ್ರೆ ಬಗ್ಗೆ ಏನು ಒಂದಷ್ಟು ಏನು BJP ನಾಯಕರುಗಳು ಹಾಗೇ JDS ನಾಯಕರುಗಳು ಸಾಕಷ್ಟು ಏನು ಹುರುಪಿನಿಂದ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈ ಗೌಡ್, ಕರ್ನಾಟಕ TV.